ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋ ವಿತ್ ಐರಾ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿರ್ತೀನಿ. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇವತ್ತೊಂದು ರೆಸಿಪಿ ಶೇರ್ ಮಾಡ್ತೀನಿ, ಒಳ್ಳೆ ರೆಸಿಪಿ, ಫಾಸ್ಟಾಗಿ ಆಗಂಥದ್ದು ಒಂದು ಗ್ರೇವಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಫಾಸ್ಟಾಗಿ ಆಗಂಥದ್ದು. ಅದ್ರ ಜೊತೆಗೆ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಕ್ಕಳುಗಳು ಐರಾ ಅಗಸ್ತ್ಯ ಇಬ್ಬರೂ ಮಮ್ಮಿ 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 ಅಂತ ಅಂದ್ಕೊಂಡು ಹೇಳ್ತಾನೆ ಇದ್ದಾರೆ. 3-4 ದಿವಸದಿಂದ ಒಂದು ವಿಡಿಯೋ ಮಾಡಿ ಮಮ್ಮಿ, ವಿಡಿಯೋ ಮಾಡಿ ಮಮ್ಮಿ ಅಂತ, ಅದನ್ನು ಶೇರ್ ಮಾಡ್ತೀನಿ. ನಿಮ್ಮ ಬ್ಯಾಚುಲರ್ಸು ಕೂಡ ಮಾಡ್ಕೋಬೋದು, ಟೇಸ್ಟಿ ಆಗಿರುತ್ತೆ. ಪೂರಿ ಚಪಾತಿ ದೋಸೆ, ಪೂರಿ ಚಪಾತಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಇದು ತುಂಬ ಒಳ್ಳೆ ವೆಜ್ ಗ್ರೇವಿ, ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ತೋರಿಸ್ತೀನಿ, ನೋಡ್ಕೊಂಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಮಕ್ಕಳದು ವಿಡಿಯೋ ಇದೆ, ಸ್ಕಿಪ್ ಮಾಡ್ದಂತೆ ನೋಡಿ. ಇಲ್ಲಿ ಪನ್ನೀರು ಮತ್ತು ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮೊಟೊ, 4 ಐಟಮ್ ತೊಗೊಂಡಿದ್ದೀನಿ. ಇದೆಲ್ಲ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕೂಡ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೋಬೇಕು. 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೋಬೇಕು. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಗ್ರೇವಿ ಅಂತೂ. ತುಂಬ ರಿಚ್ ಗ್ರೇವಿ ಇದು. ನಂದು ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದನ್ನು ಕೂಡ ಬೀಜ ಎಲ್ಲ ತೆಗೆದುಬಿಟ್ಟು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪನ್ನೀರು ಒಂದು 100 ಗ್ರಾಮ್ಸ್ ಮೇಲೆ ಇತ್ತು ಅಂದ್ಕೋತೀನಿ. ನೋಡಿ, ಇವಾಗ ಆನಿಯನ್ ತೊಗೊಂಡು ಒಂದು ಸ್ಪೂನು ಆಯಿಲ್ ಅಥವಾ ತುಪ್ಪ ಹಾಕ್ಬಿಟ್ಟು ಆನಿಯನ್ ತನ್ನ ತುಂಬ ಚೆನ್ನಾಗಿ ಕೆಂಪು ಥರ ಫ್ರೈ ಮಾಡ್ಕೋಬೇಕು. ತುಂಬ ಓವರ್ ಕುಕ್ ಮಾಡೋಂಗಿಲ್ಲ, ಓವರ್ ಫ್ರೈ ಮಾಡೋಂಗಿಲ್ಲ. ಕಲರ್ ಬರುತ್ತಲ್ಲ ಸ್ವಲ್ಪ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಒಳ್ಳೆ ಇದು ರೋಟಿಗಂತೂ ತುಂಬ ಚೆನ್ನಾಗಾಗತ್ತೆ, ರೋಟಿಗೆ ಅದನ್ನು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಬೇಗ ಮಾಡಿಬಿಡ್ಬೋದು, 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇವಾಗ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೋತಾ ಇದ್ದೀನಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು. ಅದೇ ಆಯಿಲಲ್ಲೇ ಎಲ್ಲ ಆಗುತ್ತೆ. 1 ಸ್ಪೂನ್ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ ಇದು. ಕ್ಯಾಪ್ಸಿಕಮ್ದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಈ ಗ್ರೇವಿಗೆ. ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಈ ಥರ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ತೆಗೆದಿಟ್ಕೊಂಡು ಪನ್ನೀರ್ನ ಸ್ವಲ್ಪ, ಇದು ಆಪ್ಷನಲ್ಲು, ಪನ್ನೀರ್ ಫ್ರೈ ಮಾಡಿದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ತುಂಬ ಫ್ರೈ ಮಾಡೋಂಗಿಲ್ಲ. ಇದು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಂಗೇನೆ ಹಾಕೋಬೋದು, ಹಂಗೇನೆ ತುಂಬ ಚೆನ್ನಾಗಿರುತ್ತೆ ಪನ್ನೀರು. ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ, ತುಂಬ ಮಾಡ್ಕೋಬಾರ್ದು. ಇಷ್ಟಾದರೆ ಸಾಕು, ಸುಮ್ಮನೆ 1-2 ಸಲ ಹೀಗೆ ಮಾಡಿಬಿಟ್ಟು ತೆಗೆದಿಟ್ಕೋಬೇಕು. ಇದೊಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ, ಇಷ್ಟ ಆಗುತ್ತೆ ಇದು, ತುಂಬ ಈಸಿ. ಈ ಥರ ಅಷ್ಟೇ ಸಾಕು, ತುಂಬ ಕೆಂಪು ಮಾಡ್ಕೊಂಡಿಲ್ಲ ನಾನು, ಸುಮ್ಮನೆ 1-2 ಸಲ ಹೀಗೆ ಮಾಡ್ಕೊಂಡಿರೋದಷ್ಟೇ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಥವಾ ಆಯಿಲ್ ಹಾಕ್ಕೋಬೋದು ನೀವು. ಇದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ನನ್ನ ಹತ್ರ ಚಿಲ್ಲಿ ಪೌಡ್ರು ಮುಗಿದೋಗ್ಬಿಟ್ಟಿತ್ತು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಮೆಣಸಿನ್ಕಾಯಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇದರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಏನು ಕಲರ್ ಹಾಕೋಂಗಿಲ್ಲ, ಏನಿಲ್ಲ, ನ್ಯಾಚುರಲ್ ಕಲರು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ರಿಚ್ಚಾಗಿ ಕಾಣಿಸುತ್ತೆ, ರಿಚ್ಚಾಗಿ ಬರುತ್ತೆ ಈ ಗ್ರೇವಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡು. ಈಗ 1-2 ಚಿಲ್ಲಿ, ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದು ಹಾಕ್ಕೊಂಡೆ. ಸೊ 1 ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇಷ್ಟ ಆಗುತ್ತೆ ಇದು, ಈಸಿಯಾಗಿ ಮಾಡಿಬಿಡು, 10 ನಿಮಿಷ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮಸಾಲ ಎಲ್ಲ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇವಾಗ. ಒಂದು ಸ್ವಲ್ಪ ಮಸಾಲದ ನೀರು ಇರುತ್ತಲ್ಲ ಮಿಕ್ಸಿದ್ದು, ಅದನ್ನೇ ಹಾಕ್ಕೊಳ್ಬೇಕು. ಸ್ವಲ್ಪ ತುಂಬ ಇದು ಗಟ್ಟಿ ಗ್ರೇವಿ ಇದು, ತುಂಬ ತೆಳು ಮಾಡ್ಕೊಂಡ್ರೆ ಒಂಚೂರು ಟೇಸ್ಟ್ ಚೆನ್ನಾಗಾಗಲ್ಲ. ಇದು ತಿಕ್ಕಾಗಿರಬೇಕು, ಇದು ಸ್ವಲ್ಪ ಬೇಯೋ ತನಕ ಒಂಚೂರು ನೀರು ಅಷ್ಟೇ, 1/2 ಲೋಟ ನೀರು ಹಾಕಿದ್ದೀನಿ ಅಷ್ಟೇ.
ಇವಾಗ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಒಂದು ಪ್ಲೇಟಲ್ಲಿ ಮೂರೂ, ಅದು ಮೂರೂ ತೆಗೆದು ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಗ್ರೈಂಡ್ ಮಾಡಿಬಿಟ್ಟಿದ್ದೆ ನಾನು, ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೊತೆ ಟೊಮೊಟೊ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಬಿಟ್ಟಿದ್ದೆ. ಇಲ್ಲಾಂದರೆ ಟೊಮೊಟೊನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆ ಹಾಕ್ಕೊಳ್ಳೋದು, ಆ ಥರನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಗ್ರೈಂಡ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಲೈಟಾಗಿ ಈ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಮೇಲೆ ಲಾಸ್ಟಲ್ಲಿ. ಮತ್ತು ಇದಾಕೋಬೇಕು, ಕಸೂರಿ ಮೇಥಿ ಹಾಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನಂದು ಖಾಲಿ ಆಗಿಬಿಟ್ಟಿತ್ತು, ಕಸೂರಿ ಮೇಥಿ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಅದೊಂಥರ ಫ್ಲೇವರ್, ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಮೆಲ್ಲಗೆ ಮಿಕ್ಸ್ ಮಾಡ್ಕೋಬೇಕು, ಪನ್ನೀರೆಲ್ಲ ಕಟ್ಟಾಗ್ಬಿಡುತ್ತೆ. ಇದು ಹಾಗೇ ಇರಬೇಕು, ಕ್ಯೂಬ್ಸ್ ರೀತಿನೇ ಅಂತ ಅಂದರೆ ಮೆಲ್ಲಗೆ ಮಿಕ್ಸ್ ಮಾಡ್ಕೋಬೇಕು ನಾವು. ಆವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಫ್ಲೇವರ್ ಹಾಗೆ ಇರಲಿ ಅಂತ ಅಂದ್ಬಿಟ್ಟು. ಮೊದಲೇ ಹಾಕಿರ್ತೀನಲ್ಲ ಅದು ಫ್ಲೇವರ್ ಅಷ್ಟು ಫ್ಲೇವರ್ ಕೊಡೋಲ್ಲ, ಲಾಸ್ಟಲ್ಲಿ ಒಂಚೂರು ಹಾಕ್ಕೊಂಡ್ರೆ ತಿನ್ನೋವಾಗ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ಇನ್ನೂ ಒಂದು ಗೋಡಂಬಿ ಪೇಸ್ಟ್ ಮಾಡಿ ಹಾಕೋಬೋದು, ಅದು ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನಿಮಗೆ, ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸುಮ್ಮನೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋದಷ್ಟೇ ನಮಗೆ ಟೈಮ್ ಆಗೋದಿದ್ದು, ಅಷ್ಟು ಫಾಸ್ಟಾಗಿ ಆಗಿಬಿಡುತ್ತೆ. ಮತ್ತು ರೊಟ್ಟಿ ಮಾಡ್ಕೊಂಡಿದ್ದೆ, ಏನರ ರೊಟ್ಟಿ ಅಂತಂದರೆ ಜೋಳ ಗೋಧಿ ಅಕ್ಕಿ ಮೂರು ಮಿಕ್ಸ್ ಮಾಡಿ ನಾನು ರೊಟ್ಟಿ ಹಾಕ್ತಾ ಇದ್ದೀನಿ, ಇದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಚಪಾತಿ ಪೂರಿಗಂತೂ ತುಂಬ ಹೇಳಿ ಮಾಡಿಸಿರೋ ಥರ ಗ್ರೇವಿ ಇದು. ಇದು ರೋಟಿ ಮಾಡ್ತಾ ಇದ್ದೀನಿ ನಾನು, ಇದಕ್ಕೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ರೋಟಿಗೂ. ಫೈನಲಿ ಈಗ ಕಾಣ್ತಾ ಇದೆ, ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್, ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಷ್ಟು ಟೈಮ್ ಇವಾಗ 8 ಗಂಟೆ, 8:30. ಒಂದಿನ ನಮ್ಮದು ಮನೆಯದು ಹೋಮ್ ಟೂರ್ ಮಾಡ್ತೀನಿ, ಒಂದಿನ ಫುಲ್ಲು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ, ನಮ್ಮ ಮನೆ ಹೇಗಿದೆ ಹೊಸ ಮನೆ ಅಂತ ಅಂದ್ಬಿಟ್ಟು. ಈಗ ಬನ್ನಿ ನೋಡೋಣ, ಸೆಕೆಂಡ್ ಫ್ಲೋರಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಅವ್ರ ಟಾಯ್ ರೂಮ್ ಹೇಗಿದೆ ಅಂತ ವಿಡಿಯೋ ಮಾಡಬೇಕಂತೆ. ದೇವ್ ರೂಮ್ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇನ್ನೊಂದು ದಿನ ಫುಲ್ ವಿಡಿಯೋ ಮಾಡ್ತೀನಿ, ಫುಲ್ ಮನೆ ವಿಡಿಯೋ ಮಾಡ್ತೀನಿ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಅಷ್ಟೇ. ಬನ್ನಿ ಟಾಯ್ ರೂಮ್ ತೋರಿಸ್ತೀನಿ, ಮಕ್ಕಳದ್ದು ಟಾಯ್ ರೂಮ್ನ ನಮ್ಮ ರೂಮ್ ವಿಡಿಯೋ ಮಾಡುವ ಮಮ್ಮಿ ಎಲ್ಲ ಜೋಡಿಸಿರ್ತೀವಿ ಅಂತ ಹೇಳಿದ್ದಾರೆ, ಬನ್ನಿ ನೋಡೋಣ ಹೆಂಗೆ ಜೋಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಗಲಾಟೆ ಕೇಳಿಸ್ತಾ ಇದೆ ಅನ್ಕೋತೀನಿ, ಮೇಲೆ ಏನು ಮಾಡ್ತಾ ಇದ್ದಾರೆ ನೋಡೋಣ. ಸರ್ಪ್ರೈಸ್, ನೆನ್ನೆಯಿಂದ ಹೇಳ್ತಾ ಇದ್ರು ವಿಡಿಯೋ ಮಾಡು ಮಮ್ಮಿ, ವಿಡಿಯೋ ಮಾಡು ಮಮ್ಮಿ ಅಂತ. ಸರ್ಪ್ರೈಸ್ ಆಗಿ ಇವಾಗ ಅವ್ರ ರೂಮ್ ಎಂಟ್ರಿ ಕೊಡೋಣ ಬನ್ನಿ. ಟಾಯ್ ರೂಮ್ ಗಲೀಜು ಮಾಡಿದಾರ ಏನು ಅಂತ ತೋರಿಸ್ತೀನಿ ನಿಮಗೆ. ಏನು ಮಾಡ್ತಾ ಇದ್ದಾರೆ, ಏನು ಇಷ್ಟೆಲ್ಲ ಗಲೀಜು ಮಾಡಿದಿರಲ್ಲ ಜೋಡಿಸ್ತೀನಿ ಅಂದ್ಬಿಟ್ಟು ನೋಡಿ, ಎಲ್ಲನೂ ಹೆಂಗೆ ಬೀಳಿಸಿದಾರೆ ಎಲ್ಲ ನೋಡಿ, ಇಲ್ಲಿ ಅರೇಂಜ್ ಮಾಡ್ತೀನಿ ಅಂದ್ಬಿಟ್ಟು. ಹಾಯ್ ಬೇಬಿ, ಹಾಯ್ ಅಗಸ್ತ್ಯ,
ಅಯ್ಯ ಹಾಯ್ ಅಲ್ಲಿ ಹಾಯ್ ಮಾಡ ಹಾಯ್ ಮಾಡ ಇಲ್ಲಿ ಹೌದಾ ಮನೆಯಲ್ಲಿ ನಿಮ್ಮ ಟಾಯ್ಸ್ ರೂಮ್ ಏನ್ ಮಾಡಿದ್ಯಮ್ಮ ಏನ್ ಅರೇಂಜ್ ಮಾಡಿದ್ಯಾ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಕಾಣಿಸ್ತಾ ಇಲ್ಲ ವಿಡಿಯೋ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಹೌದಾ ವಾವ್ ಸೂಪರ್ ಹಂಗಾದ್ರೆ ಇದೆಲ್ಲ ಮೇಲ್ಗಡೆ ಡಾಲ್ಸ್ ಎಲ್ಲ ಯಾವ್ದೋ ಐರಾಂದ ಇದೆಲ್ಲ ನಂದು ಮತ್ತೆ ನಂದು ಮತ್ತೆ ಐರಾಂದ ಫೇವರೇಟ್ ಡಾಲ್ಸ್ ಇದೆ ಇಲ್ಲಿ ಜಾಸ್ತಿ ಇದೆ ಎಲ್ಲ ಡಾಲ್ಸ್ ಇದೆ ಸೆಲ್ಫ್ ಡಾಲ್ಸ್ ಇಲ್ಲಿ ಇರ್ತದೆ ಮತ್ತೆ ಇದು ಬಿಗ್ ಗೊಂಬೆ ಓಕೆ ಮತ್ತೆ ಇದೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ನಾನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಈ ಕಡೆ ಕಾರ್ಸ್ ಬೇರೆ ಬೇರೆ ಕರೆ ಬೇರೆ ಬೇರೆ ಕರೆ ಇರ್ತಾ ಇದೆ ಹೌದಾ ಅರೇಂಜ್ ಮಾಡಿಟ್ಟಿದ್ಯಾ ಇವಾಗ ನೀಟಾಗಿ ಬೇಬಿ ಎಲಿಫೆಂಟಾ ವಾವ್ ಸೂಪರ್ ಆಗಿದೆ ಅದು ಬಿಗ್ ಎಲಿಫೆಂಟ್ ಮಮ್ಮ ಎಲಿಫೆಂಟ್ ಅದು ಮಮ್ಮ ಅಲ್ಲ ಪಪ್ಪ ಎಲಿಫೆಂಟ್ ಕೂತ್ಕೊಂಡು ತೋರಿಸ್ಬೇಕು ಏರ್ಬೇಕು ಎಕ್ಸ್ಪ್ಲೇನ್ ಮಾಡ ಏನಮ್ಮ ಅದ ಹೌದಾ ಓ ಚೆನ್ನಾಗಿದ್ಯಮ್ಮ ನೀ ಆಟ ಆಡಕ್ತಿಯಾ ಇದನ್ನ ಇಟ್ಕೊಂಡು ಏನ್ ಆಟ ಆಡ್ತೀಯಾ ಎಲಿಫೆಂಟ್ ಆಟ ಆಮೇಲೆ ಇನ್ನೇನ್ ಇನ್ನ ಇಟ್ಟಿದ್ದೀರಾ ತೋರ್ಸೆ ಅಲ್ಲೇನ್ ಇಟ್ಟಿದ್ದೀರಾ ಇದೆಲ್ಲ ಡಾಲ್ ಹೌಸ ಇದು ಡಾಲ್ ಹೌಸ ಇದು ಡಾಲ್ ಹೌಸ ನಿಮ್ದು ಅದರೊಳಗಡೆ ಏನಿಟ್ಟಿದ್ದೀರಾ ಇದೆಲ್ಲ ಅರೇಂಜ್ ಮಾಡ್ಬೇಕಲ್ವಮ್ಮ ಇಲ್ಲೆಲ್ಲ ಹೆಂಗ್ ಮಾಡಿದಿರ ನೋಡಿ ಇದೆಲ್ಲ ಡಾಲ್ ಹೌಸ್ ಇದೇನು ಇದ್ರೊಳಗಡೆ ಏನಿಟ್ಟಿದ್ದೀರಾ ಎಲ್ಲ ಬೀಳ್ಸ್ಬಾರ ಡಾನ್ಸ್ ಆಡ ಹಂಗೆ ಮಾಡಿ ಮಾಡಿ ಬೆಡ್ಶೀಟ್ ಎಲ್ಲ ಎಲ್ಲ ಬೀಳ್ಸಿದ್ರ ಮಾಡಮ್ಮ ಅಗಸ್ತೇ ನೀನು ಆಡ ಜಂಪಿಂಗ್ ಮಾಡ್ಕೊಂಡಿದ್ದೀರ ಇದನ್ನ ಒಂದು ಸಾಂಗ್ ಆಡ್ಕೊಂಡು ಸಾಂಗ್ ಇಟ್ಕೊಂಡು ಹಾಡ ಹಾಡ ಹಾಡಬೇಕು ತಾನೆ ಡ್ಯಾನ್ಸು ಸಾಂಗ್ ಹಾಕ್ಕೊಂಡು ಇದು ಸಾಂಗ್ ಇದು ಮಾಡಂಗಿಲ್ಲಮ್ಮ ಕಾಪಿರೈಟ್ ಬಂದ್ಬಿಡುತ್ತೆ ಕಾಪಿರೈಟ್ ಅಂದ್ರೆ ಮಾಡಿ ಮಾಡೋಣ ವಿಡಿಯೋ ಮಾಡಿಕೊಂಡು ತೋರಿಸ್ತೀನಿ ನಿನಗೆ ವೆರಿ ಗುಡ್ ಬೇಬಿ ಏರೋಬಿಕ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಬರೀ ಡ್ಯಾನ್ಸ್ ಆಡಬೇಕು ಹಾಂ ಹಾಂ ಓಹೋ ಹೋ
ಜಾಮನ್ನು ಮತ್ತೆ ಬಿಗ್ ಬಿಗ್ ಟಾಯ್ಸ್ ಮತ್ತೆ ಅದು ಪಾಪ್ ಇಟ್ಸ್ ಪಾಪ್ ಮಾಡ್ಬೋದು ಅದನ್ನ. ಓಕೆ ಇದನ್ನ ಇದನ್ನ ಇಲ್ಲಿ ಪಾಪ್ ಮಾಡ್ರೆ ಇದು ಈ ಕೆರೆ ಸೈಡ್ ಬರ್ತದೆ, ಇಲ್ಲಿ ಪಾಪ್ ಮಾಡ್ರೆ ಇದು ಈ ಕೆರೆ ಸೈಡ್ ಬರ್ತದೆ. ಇದು ಪಾಪು ಚಿಕ್ಕನಾದಿದ್ದಾಗ ನಾನು ಚಿಕ್ಕನಾದಿದ್ದಾಗ ಇದನ್ನ ಬೆಡ್ರೂಮ್ ಅಲ್ಲಿ ಇದ್ದಿತ್ತಲ್ಲ ಹ್ಯಾಂಡಲ್ ಅಲ್ಲಿ ಇದನ್ನ ಅನ್ಸ್ತಾ ಇದ್ವಿ. ಹೌದಾ? ಇದೆಲ್ಲ ಸರಿ ಮಾಡ್ಬಿಟ್ಟು ಬರ್ಬೇಕು ಆಮೇಲೆ ಬರೋವಾಗ ಆಯ್ತಾ? ಎಲ್ಲ ಆಟ ಆಡ್ಬಿಟ್ಟು ಮತ್ತಲ್ಲೇ ರೀಅರೇಂಜ್ ಮಾಡ್ಬಿಟ್ಟು ಬರ್ಬೇಕು, ನೀಟಾಗಿ ಇಟ್ಕೋಬೇಕು. ಪ್ಲಾಸ್ಟಿಕ್ ಇಟ್ಕೋತೀವಿ ಇಲ್ಲಿ ಇಲ್ಲಿ ಇದು ಐಸ್ ಕ್ರೀಮ್ ಡಬ್ಬ ಅದ ನಾನು ತೊಳ್ಬಿಟ್ಟು ಇಟ್ಕೊಂಡಿದ್ದೆ. Thank you. Thank you. Thank you. Thank you, Mama. Thank you. Very good. ಈಗ ಬೆಡ್ಶೀಟ್ ಎಲ್ಲ ಸರಿ ಮಾಡ್ಬಿಟ್ಟು ಬರ್ತೀರಾ? ಅದೆಲ್ಲ ಎಲ್ಲ ಕುಣಿದು ಕುಣಿದು ಎಲ್ಲ ಬಿಚ್ಚೋಗಿದೆ, ಎಲ್ಲ ಸರಿ ಮಾಡ್ಬಿಟ್ಟು ನೀಟ್ ಮಾಡ್ಬಿಟ್ಟು ಏನಾರ ಟಾಯ್ಸ್ ಏನಾರ ತಗೊಂಡಿದ್ರೆ ಅದೆಲ್ಲ ಅಲ್ಲಿಗೆ ನೀಟಾಗಿ ಅರೇಂಜ್ ಮಾಡ್ಬಿಟ್ಟು ಬರಬೇಕು. ಬಾಯ್ ಬಾಯ್. ಓಕೆ ಇದೇನಿದು ಇದಿಲ್ಲ ಇಟ್ಟಿದ್ದೀರಲ್ಲ ಬಾ ಓಡಿಸು ಬಾಯ್ ಯಾರ ಇದ್ದವ್ರು ಓಡಿಸಿ ಯಾವ ಥರ ಓಡಿಸ್ತೀಯ ಅಂತ ಅದನ್ನೇನು ಓಡಿಸಾಗಸ್ತೀಯ ಒಬ್ಬರು ಒಂದೊಂದು ಓಡಿಸಿ. ಲೈಟ್ ಬರುತ್ತೆ ಸೂಪರ್. ಎಲ್ಲ ಎತ್ತಬೇಕಮ್ಮ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.